ನೀವು ಪಟ್ಟಿ ಮಾಡಿಕೊಟ್ಟಿದ್ನೆಲ್ಲ ತಂದಿದ್ದೀನಿ, ಒಂದ್ಸಲ ಸರಿಯಾಗಿದೆಯಾ ನೋಡ್ಬಿಡಿ. ಮದುವೆ ಅನ್ನೋ ಶಾಸ್ತ್ರಕ್ಕೆ ಬಹಳ ಮಹತ್ವ ಇದೆ ತಾಯಿ. ಸುಮ್ಮನೆ ಕಟ್ಟಿಗೆ ಹಾಕಿ ಉರಿಸಿದ್ರೆ ಅದು ಹೋಮ ಆಗೋದಿಲ್ಲ. ಭಗವಂತನ ಆವಾಹನೆ ಮಾಡಿ ಅಗ್ನಿಯನ್ನ ಅವನ ಸಾಕ್ಷಿ ರೂಪ ಅಂತ ಅನ್ಕೋಬೇಕು. ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದಾಗ ಆ ದೇವರ ಆಶೀರ್ವಾದದಿಂದ ಗಂಡು ಹೆಣ್ಣಿನ ಸಂಬಂಧ ಪವಿತ್ರವಾಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾದ್ದು ಪ್ರೀತಿ ಪ್ರೇಮ. ಪ್ರೀತಿ ಇದ್ರೆ ದಾಂಪತ್ಯ, ಇಲ್ಲ ಅಂದ್ರೆ ಅಪತ್ಯ. ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ಇದ್ರೆ ಸಂಕಷ್ಟದಲ್ಲೂ ಸಂತೋಷವಾಗಿರಬಹುದು. ಎಲ್ಲ ಮದುವೆ ಹೊಸದ್ರಲ್ಲಿ ಊಟಿ ಕೊಡೈಕೆನಲ್ ಡಾರ್ಜಿಲಿಂಗ್ ಅಂತ ಹನಿಮೂನ್ಗೆ ಹೋಗ್ತಾರೆ. ಆದ್ರೆ ನಾವು ಮುರುಡೇಶ್ವರ ಕೊಲ್ಲೂರು ಉಡುಪಿ ಅಂತ ತೀರ್ಥಯಾತ್ರೆ ಮಾಡ್ತಿದೀವಿ. ಇವನ್ ಕಟ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಸುಖ ಪಡಕ್ಕೂ ಪಡ್ಕೊಂಡು ಬಂದಿರ್ಬೇಕು. ಈ ಕಿತ್ತೋಗಿರೋ ಛತ್ರದಲ್ಲಿ ಸೊಳ್ಳೆ ಜೊತೆ ರೊಮ್ಯಾನ್ಸ್ ಮಾಡ್ಬೇಕು. ಎಲ್ಲೋ ನನ್ನ ಹಣೆ ಬರ. ನೀವಿನ್ನೂ ಮಲಗಿಲ್ವಾ? ನನಗೂ ಯಾಕೋ ನಿದ್ದೆ ಬರ್ತಾ ಇಲ್ಲ. ಏನೋ ಒಂಥರ ಮನ್ಸಿಗೆ ಸಮಾಧಾನ. ಯಾರೋ ನನ್ನ ಜೊತೆಗಿದ್ದು ನನ್ನ ದುಃಖಗಳನ್ನ ಹಂಚ್ಕೊಂಡು ಪರಿಹಾರ ಮಾಡ್ತಾ ಇದ್ದಾರೆ ಅಂತ ಅನಿಸ್ತಿದೆ. ತುಂಬ ಕತ್ಲಾಯ್ತು, ಒಬ್ಬರೇ ಓಡಾಡ್ಬೇಡಿ, ಹೋಗಿ ಮಲ್ಕೊಳ್ಳಿ. ನಾನು ಇನ್ನೊಂದು 10 ನಿಮಿಷ ಬಿಟ್ಟು ಬರ್ತೀನಿ, ನೀವು ಹೋಗಿ. ಸರಿ, ಗುಡ್ ನೈಟ್. ಇದನ್ನ ನಿಮಗೆ ಅಂತ ನಾನು ನಿಲ್ಲಿ. ಈ ಕಡೆ ತಿರುಗಿ, ನಾನ್ ನಿಮ್ ಮುಖ ನೋಡ್ಬೇಕು. ಹಠ ಮಾಡ್ಬೇಡಿ, ನಾನ್ ನಿಮ್ ಮುಖ ನೋಡ್ಲೇಬೇಕು. ನೀವ್ ನನ್ ಮುಖ ನೋಡಲ್ಲ ಅಂತ ನನಗ್ ಮಾತ್ ಕೊಟ್ಟಿದ್ರಿ. ನನ್ ಧ್ವನಿ ಕೇಳಿದ್ರೆ ನೀ ಪ್ರೀತಿದ ಹುಡುಗಿ ನೆನ್ಪಾಗುತ್ತೆ ಅಂತಾನು ಹೇಳಿದ್ರಿ. ಈಗ ವಿಶಾಖನ್ ಜೊತೆ ಮದುವೆ ಆಗಿ ಹೊಸ ಜೀವನ ಶುರು ಮಾಡ್ಬೇಕು ಅಂತಿದ್ದೀರಾ. ಅಷ್ಟಾದ್ಮೇಲೂ ಯಾಕೆ ಅವಳನ್ನ ನೆನ್ಪ್ ಮಾಡ್ಕೋತಾ ಇದ್ದೀರಾ? ನನಗೆ ನಾನು ಆಡಿದ ಮಾತು ನೆನಪಿದೆ, ಆದ್ರೆ ಈಗ ತಾನೇ ನೀರಲ್ಲಿ ನೋಡಿದ್ದು ನಿಜಾನೋ ಸುಳ್ಳು ಅಂತ ತಿಳ್ಕೋಬೇಕು. ಅದು ಭ್ರಮೇನೋ ವಾಸ್ತವನೋ ಅಂತ ಗೊತ್ತಾಗ್ಬೇಕು. ನಾನ್ ನಿಮ್ ಮುಖ ನೋಡ್ಲೇಬೇಕು. ನನ್ ಛತ್ರಕ್ಕೆ ಹೋಗ್ಬೇಕು. ನಿಲ್ಲಿ ಪ್ಲೀಸ್, ನಿಲ್ಲಿ. ಇಷ್ಟು ದಿನ ಹುಚ್ಚುತ್ತರ ಹುಡುಕ್ತಾ ಇದ್ದಿದ್ದು